Hey everyone, welcome back to my channel Beauty Fam. So, in this video, I makeup look na create maadi torustha idini nan outfit ge match agatara green eyeshadow makeup look atara. So, ivaga jaasti time waste maadade video na start. So, yavagle makeup maadodkinta munche skin care maadodu thumba important. Adallo first step bandu face wash agirutte. So, face inda excess oil matte dirt remove maadodu thumba important. So, ivattu nan face wash maadakke Derma Vibe do Hydra cleanser idanna use maartta idini. So, idu oatmeal based cleanser, idralli natural colloidal oatmeal irutte. So, ee face wash bandu nim skin na soft maadutte without dry maadadene nimge skin dry anta feel agodilla. Thumba face wash use maadadaga skin dry anusutte. Ee face wash use maadodrinda athara yenu feel agala and idu nim pH level na maintain maadutte and skin na healthy agidokku help maadutte. So, nani ivaga face wash maadidagide. So, ee face wash bandu SLS so free, fragrance free and parabens free. So, nimdenadru sensitive skin agidru kuda neevu face wash na use maadabodu because yavade harmful chemicals use maadilla, tumbane mild agirutte. And nimge breakouts agidre or yavadadru product use maadi adrinda nimge reaction agide anta time alli neevu face wash na use maadabodu. Idu nim skin breakout agiradanna reduce maadakke tumbane help maadutte. So, next up bandu moisturizer ge nan illi Nutridom du moisturizing lotion idanna use maadta idini. ಇದರಲ್ಲಿ ವಿಟಮಿನ್ ಇ ಇರುತ್ತೆ ಅಂಡ್ ಯೂಶುವಲಿ ಮೇಕಪ್ ಮಾಡುವಾಗ ಈ ಮಾಯಿಶ್ಚರೈಸರ್ ನ ಯೂಸ್ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ನಿಮಗೆ ಸ್ಕಿನ್ ಡ್ರೈ ಅಂತಾನು ಅನ್ಸೋದಿಲ್ಲ, ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ ಅಂಡ್ ಆಯಿಲಿ ಅಂತ ಕೂಡ ಅನ್ಸೋದಿಲ್ಲ. ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬಹುದು, ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬಹುದು. ಆಯಿಲಿ ಅಂತಾನು ಅನ್ಸಲ್ಲ, ಡ್ರೈ ಅಂತಾನು ಅನ್ಸಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಸೊ ಈ ಮಾಯಿಶ್ಚರೈಸರ್ ನ ಸ್ಪೆಷಲಿ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬಹುದು, ಯಾಕಂದ್ರೆ ತುಂಬಾ ಬೇಗನೆ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ. ಸೊ ಮೇಕಪ್ ಮಾಡೋ ಟೈಮ್ ಅಲ್ಲಿ ಯಾವ್ದಾದ್ರು ಮಾಯಿಶ್ಚರೈಸರ್ ಸ್ಕಿನ್ ಒಳಗಡೆ ಬೇಗ ಅಬ್ಸಾರ್ಬ್ ಆಗೋದ್ಬೇಕು, ಜಾಸ್ತಿ ಟೈಮ್ ತಗೋಬಾರ್ದು ಅಂದ್ರೆ ಈ ಮಾಯಿಶ್ಚರೈಸರ್ ಬೆಸ್ಟ್ ನೀವು ಯೂಸ್ ಮಾಡಬಹುದು. ತುಂಬಾ ಬೇಗನೆ ಅಬ್ಸಾರ್ಬ್ ಆಗುತ್ತೆ ಅಂಡ್ ಹ್ಯಾಸ್ ವೆಲ್ ಡ್ರೈ ಸ್ಕಿನ್ ಅವರು ಕೂಡ ಯೂಸ್ ಮಾಡಬಹುದು, ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಸೊ ಫಸ್ಟ್ ಬಂದು ನಾನು ಇವತ್ತು ಫೇಸ್ ಮೇಕಪ್ ನ ಮಾಡೋಕ್ಕಿಂತ ಮುಂಚೆ ಐಸ್ ಮೇಕಪ್ ನ ಮಾಡ್ತೀನಿ, ಇಲ್ಲಾಂದ್ರೆ ಎಲ್ಲ ಮೆಸ್ಸಿ ಆಗೋಗುತ್ತೆ ಐಲು ಕ್ರಿಯೇಟ್ ಮಾಡೋದ್ರಿಂದ. ಸೊ ಅದಕ್ಕೆ ನಾನು ಇಲ್ಲಿ ಎಲೆ ಗರ್ಲ್ ಪ್ರೋ ಕನ್ಸೀಲರ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಶೇಡ್ ಬಂದು ಪ್ಯೂರ್ ಬೇಜ್ ಅಂತ. ಸೊ ಇದರಲ್ಲೇ ಒಂದು ಬ್ರಷ್ ಅಪ್ಲಿಕೇಟರ್ ಕೊಟ್ಟಿದ್ದಾರೆ, ಅದರಿಂದಾನೇ ಅಪ್ಲೈ ಮಾಡ್ತಿದ್ದೀನಿ ಅಂಡ್ ಇದನ್ನ ಕನ್ಸೀಲರ್ ತರ ಬೇಸ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಕನ್ಸೀಲರ್ ನ ಬ್ಲೆಂಡ್ ಮಾಡಕ್ಕೆ ಕಫ್ಸ್ ಅಂಡ್ ಲ್ಯಾಶಸ್ ದು F011 ಈ ಬ್ರಷ್ ನ ಯೂಸ್ ಮಾಡಿದೆ. ಸೊ ಇವಾಗ ಕನ್ಸೀಲರ್ ಬೇಸ್ ನ ಸೆಟ್ ಮಾಡಕ್ಕೆ ಪೌಡರ್ ಇಂದ ವೆಟ್ ಅಂಡ್ ವೈಲ್ಡ್ ಮೆಗಾ ಗ್ಲೋ ಕಾಂಟೋರಿಂಗ್ ಪ್ಯಾಲೆಟ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿರೋ ಈ ಕಾಂಪ್ಯಾಕ್ಟ್ ಶೇಡ್ ನ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಬೇಸ್ ನ ಸೆಟ್ ಮಾಡಿದ್ದಾಗಿದೆ, ಐ ಮೇಕಪ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಇಲ್ಲಿ ಕಲರ್ ಬೋರ್ಡ್ ದು ಹುಡಾಗಲ್ ಈ ಐ ಶಾಡೋ ಪ್ಯಾಲೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಔಟ್ ಫಿಟ್ ಕಲರ್ ಬಂದು ಗ್ರೀನ್, ಹಾಗಾಗಿ ನಾನು ಗ್ರೀನ್ ಐ ಶಾಡೋ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಫಸ್ಟ್ ಈ ಶೇಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂಥರ ಈ ಗ್ರೀನ್ ಬ್ಲೂ ಶೇಡ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಇದನ್ನ ನೀಟಾಗಿ ಬ್ಲೆಂಡ್ ಮಾಡಕ್ಕೆ, ಎಲ್ಲಾನು ಒಟ್ಟಿಗೆ ಬ್ಲೆಂಡ್ ಮಾಡಕ್ಕೆ ಈ ಆರೆಂಜ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ ಹತ್ರ ಬ್ರೌನ್ ಶೇಡ್ ಇದ್ರೆ ನೀವು ಬ್ರೌನ್ ಶೇಡ್ ನ ಯೂಸ್ ಮಾಡಬಹುದು. ಸೊ ಲಾಸ್ಟ್ ಸ್ಟೆಪ್ ಬಂದು ಈ ಐ ಮೇಕಪ್ ನ ಕಂಪ್ಲೀಟ್ ಮಾಡಕ್ಕೆ ನಾನು ಈ ಗ್ಲಿಟರ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಐ ಮೇಕಪ್ ಕಂಪ್ಲೀಟ್ ಆಗಿದೆ, ನಂಗೆ ಹೇಗ್ ಕಾಣಿಸ್ತಾ ಇದೆ ಅಂತಾನು ಗೊತ್ತಾಗ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನು ಅನ್ಸುತ್ತೆ, ಕಾಣಿಸ್ತಾ ಇಲ್ಲ ಅಂತಾನು ಅನ್ಸುತ್ತೆ. ಸೊ ನಿಮ್ಗೆ ಹೇಗ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದು ಫೌಂಡೇಶನ್ ಗೆ ನಾನು ಇಲ್ಲಿ ಮೆಬಿಲಿನ್ ದು ಫಿಟ್ ಮಿ ಫೌಂಡೇಶನ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನನ್ ಶೇಡ್ ಬಂದು 128 ವಾರ್ಮ್ ನ್ಯೂಡ್ ಅಂತ. ಸೊ ಇದನ್ನ ಬ್ಲೆಂಡ್ ಮಾಡಕ್ಕೆ ನಾನು ಕಫ್ಸ್ ಅಂಡ್ ಲ್ಯಾಶಸ್ ದು F016 ಈ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ ಬಂದು ನಾನು ಇಲ್ಲಿ ಬ್ಲಷ್ ಗೆ ಕಪಿ ಕೇಕ್ ಕಪ್ಸ್ ಅಂಡ್ ಲ್ಯಾಶಸ್ ದು ಕಪಿ ಕೇಕ್ ಬ್ಲಷ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ ಬಂದು ಫೇಸ್ ನ ಹೈಲೈಟ್ ಮಾಡಕ್ಕೆ ನಾನು ಇಲ್ಲಿ ವೆಟ್ ಅಂಡ್ ವೈಲ್ಡ್ ಮೆಗಾ ಗ್ಲೋ ಹೈಲೈಟಿಂಗ್ ಪ್ಯಾಲೆಟ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಅಪ್ಲೈ ಮಾಡಕ್ಕೆ ಈ ತರದ ಒಂದು ಫ್ಲಾಟ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಅಪ್ ಬಂದು ಐ ಮೇಕಪ್ ನ ಕಂಪ್ಲೀಟ್ ಮಾಡಕ್ಕೆ ನಾನು ಇಲ್ಲಿ ಮೆಬಿಲಿನ್ ದು ಹೈಪರ್ ಕರ್ಲ್ ಮಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವ್ದೇ ಐಲೈನರ್ ಯೂಸ್ ಮಾಡ್ತಾ ಇಲ್ಲ, ಗ್ಲಿಟರ್ ಯೂಸ್ ಮಾಡಿರೋದ್ರಿಂದ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ನೀವು ಗ್ಲಿಟರ್ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ನೀವು ಐಲೈನರ್ ನ ಕೂಡ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ನಾನು ಇಲ್ಲಿ ಐಬ್ರೋಸ್ ನ ಫಿಲ್ ಮಾಡಕ್ಕೆ ಲ್ಯಾಕ್ಮೆ ದು ಐಬ್ರೋ ಪೆನ್ಸಿಲ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ.
सो मेकअप ना कंप्लीट मे लास्ट स्टेप बंद लिपस्टिक सो अदे नानी एन वै बे लिक्विड लिपस्टिक यूज माता सो मेकअप लुक कंप्लीट आगे ई होप निम्गेला इष्ट आगे अंत अंदी नंगू तुम कंफ्यूशन नंग अस्ट इष्ट आगे सो निम्गे अन्स्तु अंत कमेंट सेक्शन कमेंट वीडियो निम्गेला इष्ट आगे वीडियो ना लाइक शेयर मत ना चैनल सब्सक्राइब आगे थैंक यू ऑल बाय बाय।